Hi everyone, welcome to Business Studies class by Don Bosco PU College Chitradurga. Today in this class we shall discuss about modern technique. In the immediate previous class we discussed about traditional techniques. In that we discussed about personal observation, statistical reports, break-even analysis and budgetary control. And in today's class we discuss about modern techniques. I mean the techniques that have been followed in this current days, in these current days. See, now one by one we shall discuss about what are the modern techniques, I mean controlling techniques. The first modern technique is return on investment. The second one will be ratio analysis. The third technique is responsibility accounting. The fourth one is management audit. Fifth one will be PERT and CPM. The last one will be management information system. Ivattu class alli ನಾವು ಮಾಡ್ರನ್ ಕಂಟ್ರೋಲಿಂಗ್ ಟೆಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ಟ್ರೆಡಿಷ್ನಲ್ ಕಂಟ್ರೋಲಿಂಗ್ ಟೆಕ್ನಿಕ್ ಬಗ್ಗೆ ಹೇಳಿದ್ದೆ. ಅದು ಯಾವ್ದಂದ್ರೆ ಪರ್ಸ್ನಲ್ ಅಬ್ಸರ್ವೇಷನ್, ಸ್ಟಾಟಿಸ್ಟಿಕಲ್ ರಿಪೋರ್ಟ್, ಬ್ರೇಕ್ ಇವನ್ ಅನಾಲಿಸಿಸ್, ಬಜೆಟರಿ ಕಂಟ್ರೋಲ್, ಇಷ್ಟು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಮಾಡ್ರನ್ ಟೆಕ್ನಿಕ್ಸ್ ಏನೇನಿದ್ದಾವೆ ನೋಡೋಣ. ಸ್ಟೆಪ್ ಮಾಡ್ರನ್ ಟೆಕ್ನಿಕ್ಸ್ ನಾನು ಹೇಳಿದ ಪ್ರಕಾರ ಒಂದು ಐದು ಆರು ಇದಾವೆ. ಏನೇನು? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದಾವೆ, ರೇಷಿಯೋ ಅನಾಲಿಸಿಸ್ ಅಂತಿದ್ದಾವೆ, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತಿದೆ, ಮ್ಯಾನೇಜ್ಮೆಂಟ್ ಆಡಿಟ್ ಅಂತಿದೆ, PERT ಆ್ಯಂಡ್ CPM ಅಂತಿದೆ, ಲಾಸ್ಟ್ ಒನ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಇಷ್ಟು ಇವೆಲ್ಲ ಏನಂದ್ರೆ ಮೇಜರ್ ಇಂಪಾರ್ಟೆಂಟ್ ಮಾಡ್ರನ್ ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್. ಇವೆಲ್ಲ ತುಂಬ ಇದಾವೆ ಕಂಟ್ರೋಲಿಂಗ್ ಟೆಕ್ನಿಕ್ಸ್, ಮಾಡರ್ನ್ ಕಂಟ್ರೋಲಿಂಗ್ ಟೆಕ್ನಿಕ್ಸ್. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಒನ್ಸ್ ಇವೆಲ್ಲ. Okay, now we shall see the first modern controlling technique, that is return on investment. See, return on investment is a useful modern technique which provides the basic yardstick for the measuring whether invested capital has been used effectively or not. See, if the company gets good return on investment, we shall assume that the resources have been used effectively, I mean optimum utilization have taken place, we can assume. If the return on investment is not so good or is not up to the mark, we have to assume that, or we can come to conclude that optimum utilization of resources has not taken place. I mean, to measure the performance of the organization, this return on investment helps. I mean, it acts as a yardstick, I mean measuring tool, to measure the performance of the organization or to measure the performance of different departments in the organization. You got the point, right? ಇದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಹಾಕಿರೋದ್ರ ಮೇಲೆ ಎಷ್ಟು ನಮಗೆ ರಿಟರ್ನ್ ಬಂದಿದೆ. ಐ ಮೀನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರಾಫಿಟ್ ಅಂತಾನೆ ಹೇಳ್ಬೋದು. ಎಷ್ಟು ಪ್ರಾಫಿಟ್ ಬಂದಿದೆ ನಮಗೆ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಒಳ್ಳೆ ಚೆನ್ನಾಗಿ ಬಂದರೆ ನಮ್ಮ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಬಂದರೆ ನಮ್ಮ ಆರ್ಗನೈಸೇಷನ್ ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ. ಅಂದರೆ ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಒಂದು ಮೆಷರಿಂಗ್ ಟೂಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಂದರೆ ನಮ್ಮ ಆರ್ಗನೈಸೇಷನ್ ಹೇಗೆ ಕೆಲಸ ಮಾಡಿದೆ, ಅಂದರೆ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ಅಂತ ಅಳೆಯೋದಕ್ಕೆ ಇದು ಒಂದು ಮಾಪನ, ಅಳತೆ ಮಾಪನ ಅಂತಲೇ ಹೇಳ್ಬೋದು ಇದನ್ನ. ಯಾವುದನ್ನ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಾಡರ್ನ್ ಟೆಕ್ನಿಕ್, ಐ ಮೀನ್ ಮಾಡರ್ನ್ ಕಂಟ್ರೋಲಿಂಗ್ ಟೆಕ್ನಿಕ್. ವಿ ಹ್ಯಾವ್ ಟು ಕಂಪೇರ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಐ ಮೀನ್ ದ ಟಾರ್ಗೆಟ್, previously decided return on investment with the current return on investment. Of course, if there is deviation, what they will take? They will find out the reasons for a deviation
and take corrective measures. ಇಲ್ಲಿ ಮುಂಚೆನೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಷ್ಟು ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈಗ ನಿಜವಾಗ್ಲೂ ಎಷ್ಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದಿದೆ ಅದ್ರ ಜೊತೆ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿ ಡಿವಿಯೇಷನ್ ಸಿಕ್ಕಿದ ತಕ್ಷಣ ಆ ಡಿವಿಯೇಷನ್ ಬೇಸಿಸ್ ಮೇಲೆ ರೀಸನ್ಸ್ ಹುಡುಕ್ತಾರೆ, ಏನಕ್ಕೆ ಡಿವಿಯೇಷನ್ಸ್ ಬಂದಿದೆ ಅಂತ. ರೀಸನ್ಸ್ ಹುಡುಕಿ ಆದಮೇಲೆ ಏನು ಮಾಡ್ತಾರೆ, ಮೆಷರ್ಸ್ಮೆಂಟ್ ಏನು ಕರೆಕ್ಟಿವ್ ಮೆಷರ್ಸ್ ತಗೋತಾರೆ. ಫಾರ್ ಎಕ್ಸಾಂಪಲ್, ನಾವು ಇನ್ವೆಸ್ಟ್ಮೆಂಟ್ 50,000 ಹಾಕಿದ್ದೀವಿ ಅಂತ ತಿಳ್ಕೊಳ್ಳಿ. ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು 1 lakh ಅಂತ ಇಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು, 1 lakh, ಇನ್ವೆಸ್ಟ್ಮೆಂಟ್ 50,000. ಸೊ ನಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 1 lakh ಆರ್ 1 lakh ಕ್ರಾಸ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್, ನಮ್ಮ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ, 1 lakh ಒಳಗೆ ಬಂತಂದ್ರೆ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ನಮ್ಮ ಇನ್ವೆಸ್ಟ್ಮೆಂಟ್ ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 80,000 ಬಂದಿದೆ ಅಂತ ತಿಳ್ಕೊಳ್ಳಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 1 lakh ಇದೆ, ನಮ್ಮ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಕಂಪೇರ್ ಮಾಡಿದಾಗ 20,000 ಡಿವಿಯೇಷನ್ ಸಿಗುತ್ತೆ. ಅವಾಗ ಏನಕ್ಕೆ ಡಿವಿಯೇಷನ್ಸ್ ಬಂತು ಅಂತ ರೀಸನ್ಸ್ ಹುಡುಕ್ತೀವಿ. ಬೇಸ್ಡ್ ಆನ್ ರೀಸನ್ಸ್ ವಾಟ್ ವಿ ಡೂ, ವಿ ಟೇಕ್ ಕರೆಕ್ಟಿವ್ ಮೆಷರ್ಸ್. ಓಕೆ, ನೌ ದ ಸೆಕೆಂಡ್ ಮಾಡರ್ನ್ ಟೆಕ್ನಿಕ್ ಈಸ್ ರೇಷಿಯೋ ಅನಾಲಿಸಿಸ್. ಸಿ, ರೇಷಿಯೋ ಅನಾಲಿಸಿಸ್ ಈಸ್ ನಥಿಂಗ್ ಬಟ್ ಕಂಪ್ಯೂಟೇಷನ್ ಆಫ್ ಅವರ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್ ವಿಚ್ ವಿಲ್ ಬಿ ಯೂಸ್ಡ್ ಇನ್ ದ ಆರ್ಗನೈಸೇಷನ್. ಹಿಯರ್ ವಿ ವಿಲ್ ಬಿ ಅನಲೈಸಿಂಗ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದ ಆರ್ಗನೈಸೇಷನ್ ಥ್ರೂ ರೇಷಿಯೋ. ಇಲ್ಲಿ ನಾವೇನು ಮಾಡ್ತೀವಿ, ಅನಲೈಸ್ ಮಾಡ್ತೇವೆ ಏನು ಕಂಪನೀಸ್ದು ಅವ್ರ ಆರ್ಗನೈಸೇಷನ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ್ದ್ರ ಮೂಲಕ ಅನಲೈಸ್ ಮಾಡ್ತೀವಿ, ಯಾವ್ದ್ರ ಮೂಲಕ ಸ್ಟಡಿ ಮಾಡ್ತೀವಿ, ರೇಷಿಯೋ ಮೂಲಕ. ಓಕೆ, ನೀವಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ರೇಷಿಯೋ ಇದೆ ಅಲ್ಲಿ. ಓಕೆ, ರೇಷಿಯೋನಲ್ಲಿ ತುಂಬ ಟೈಪ್ಸ್ ಇದೆ. ದೇರ್ ಆರ್ ಮೆನಿ ಟೈಪ್ಸ್, ಮೆನಿ ಟೈಪ್ಸ್, ಬಟ್ ವೆನ್ ವಿ ಗೋ ಫಾರ್ ಮೇಜರ್ ಟೈಪ್ಸ್ ವಿ ಗೆಟ್ ರೇಷಿಯೋಸ್ ಲೈಕ್ ಲಿಕ್ವಿಡಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ, ಟರ್ನ್ ಓವರ್ ರೇಷಿಯೋಸ್. ಲಿಕ್ವಿಡಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ, ಟರ್ನ್ ಓವರ್ ರೇಷಿಯೋ. ಯು ಗಾಟ್ ದ ಪಾಯಿಂಟ್, ರೈಟ್? ಸಿ, ಹಿಯರ್ ಫಸ್ಟ್ ಲಿಕ್ವಿಡಿಟಿ ರೇಷಿಯೋ, ದ ಫಸ್ಟ್ ಥಿಂಗ್ ಇಸ್ ಲಿಕ್ವಿಡಿಟಿ ರೇಷಿಯೋ. ದಿಸ್ ರೇಷಿಯೋ ರೆಫರ್ಸ್ ದ ಲಿಕ್ವಿಡ್ ಫಂಡ್ಸ್ ಅವೈಲಬಲ್ ಇನ್ ದ ಆರ್ಗನೈಸೇಷನ್ ಟು ಪೇ ಟು ದ ಸ್ಟೇಕ್ ಹೋಲ್ಡರ್ಸ್. ಯು ಗಾಟ್ ದ ಪಾಯಿಂಟ್, ರೈಟ್? ಐ ಮೀನ್ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಆಫ್ ದ ಬಿಸ್ನೆಸ್. ಆರ್ ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಟು ಅಸ್ಯೂಮ್ ದಟ್ ವಿ ಹ್ಯಾವ್ ಗೋಟ್ 1 crore ಲಿಕ್ವಿಡ್ ಅಮೌಂಟ್ ಇನ್ ದ ಆರ್ಗನೈಸೇಷನ್. ಐ ಮೀನ್ ಹಿಯರ್ ದ ಕೆಪಾಸಿಟಿ ಆಫ್ ದ ಆರ್ಗನೈಸೇಷನ್ ಈಸ್ ಜಸ್ಟ್ 1 crore ಟು ಪೇ ಟು ಪೇ ಟು ದ ಸ್ಟೇಕ್ ಹೋಲ್ಡರ್ಸ್. ಐ ಮೀನ್ ದ ಪರ್ಸನ್ಸ್ ಟು ಹೂಮ್ ವಿ ಓ ಟು ಪೇ ದ ಮನಿ. ಯು ಗಾಟ್ ದ ಪಾಯಿಂಟ್, ರೈಟ್? ಈ ರಿಟರ್ನ್ ಫಸ್ಟ್ ರೇಷಿಯೋ ಅನಾಲಿಸಿಸ್ ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಕಂಪನಿದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಫಿನಾನ್ಷಿಯಲ್ ಪೊಸಿಷನ್ ನಾವು ಈ ರೇಷಿಯೋ ಮೂಲಕ ಅನಲೈಸ್ ಮಾಡ್ತೀವಿ ಅಂದರೆ ಸ್ಟಡಿ ಮಾಡ್ತೀವಿ. ಇಲ್ಲಿ ರೇಷಿಯೋಸ್ ಅಲ್ಲಿ ತುಂಬ ಟೈಪ್ ಇದೆ, ಲಿಕ್ವಿಡಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ, ಟರ್ನ್ ಓವರ್ ರೇಷಿಯೋಸ್ ಅಂತಿದೆ. ಫಸ್ಟ್ ಲಿಕ್ವಿಡಿಟಿ ರೇಷಿಯೋನ ಇಂಗ್ಲೀಷಲ್ಲಿ ಹೇಳಿದ್ದೆ, ಕನ್ನಡದಲ್ಲಿ ಹೇಳ್ತೀನಿ ಕೇಳಿರಲಿ. ಇದು ನಮ್ಮ ಕಂಪನಿಯಲ್ಲಿ ಲಿಕ್ವಿಡ್ ಅಮೌಂಟ್, ಎಮರ್ಜೆನ್ಸಿ ಕ್ಯಾಶ್ ಯೂಸ್ ಮಾಡೋಕ್ಕೆ ಎಷ್ಟಿದೆ ಅಂತ. ಅಂದರೆ ಎಷ್ಟಿದೆ ಅಷ್ಟೇ ನಮ್ಮ ಕೈಯಲ್ಲಿ ಏನು ಮಾಡೋದು, ಈ ಸಾಲಗಾರರಿಗೆಲ್ಲ ಕೊಡೋಕ್ಕೆ ಎಷ್ಟು ಅಮೌಂಟ್ ಲಿಕ್ವಿಡ್ ಕ್ಯಾಶ್ ಇಟ್ಕೊಂಡಿದ್ದೀವಿ, ಅಂದರೆ ಹಾರ್ಡ್ ಕ್ಯಾಶ್ ಎಷ್ಟು ಇಟ್ಕೊಂಡಿದ್ದೀವಿ, ಅದನ್ನು ಲಿಕ್ವಿಡಿಟಿ ರೇಷಿಯೋ ಅಂತಾರೆ. ಫಾರ್ ಎಕ್ಸಾಂಪಲ್, 1 crore ಕಂಪನಿಯಲ್ಲಿ 1 crore ದುಡ್ಡಿದೆ ಅಲ್ಲಿ, ಅಂದರೆ ನಮಗೆ ಎಷ್ಟು ಕೆಪಾಸಿಟಿ ಇದೆ ಈ ಕಂಪನಿಗೆ, ಅಂದರೆ 1 crore ತನಕ ಪೇ ಮಾಡ್ಬೋದು ಈ ಸಾಲಗಾರರುಗಳೆಲ್ಲ, ಅದನ್ನು ಏನಂತಾರೆ, ಲಿಕ್ವಿಡಿಟಿ ರೇಷಿಯೋ ಅಂತಾರೆ. ಸೆಕೆಂಡ್ ಒನ್ ಇಸ್ ಸಾಲ್ವೆನ್ಸಿ ರೇಷಿಯೋ. ಸಾಲ್ವೆನ್ಸಿ ರೇಷಿಯೋ ವಿಲ್ ಬಿ ರೆಫರಿಂಗ್ ಲಾಂಗ್ ಟರ್ಮ್ ಸಾಲ್ವೆನ್ಸಿ ಆಫ್ ದ ಬಿಸ್ನೆಸ್. ಲಾಂಗ್ ಟರ್ಮ್ ಸಾಲ್ವೆನ್ಸಿ ಆಫ್ ದ ಬಿಸ್ನೆಸ್, ಐ ಮೀನ್ ಇಟ್ ರೆಫರ್ಸ್ ದ ಎಬಿಲಿಟಿ ಆಫ್ ದ ಬಿಸ್ನೆಸ್ ಟು ಸರ್ವ್ ಇಟ್ಸ್ ಇನ್ ಡೆಟ್ನೆಟ್ಸ್. ಇನ್ ಡೆಟ್ನೆಟ್ಸ್ ಐ ಮೀನ್
Liquidity ratio refers to the liquid fund available in the organization or short-term solvency of the organization. Here, solvency ratio refers to long-term solvency of the or long-term solvency capacity of the business. You got the point, right? E liquid ratio short-term solvency capacity mentioned madutte. E solvency ratio en madutte long-term solvency capacity na mention madutte. For example, liquid amount estide 1 koti ide. Aa capacity na mention made mention madadu yadu liquidity ratio. Solvency ratio andre kelu kade bonds irutte, shares alli investment maadirtare, machineries irutte, land and building irutte, ivella enedu long term solvency capacity andre ಇವೆಲ್ಲ ಮಾರ್ಬಿಟ್ಟು ಆಮೇಲೆ ದುಡ್ಡು ಸಿಗುತ್ತೆ ನಮಗೆ, ಲಿಕ್ವಿಡ್ ಆಗಿ ಕ್ಯಾಶ್ ಇರೋದಿಲ್ಲ. ಸೊ ಈ ಕೆಪಾಸಿಟಿನ ಯಾರು ಮೆನ್ಷನ್ ಮಾಡೋದು? ಸಾಲ್ವೆನ್ಸಿ ರೇಷಿಯೋ ಮೆನ್ಷನ್ ಮಾಡುತ್ತೆ. ನೆಕ್ಸ್ಟ್ ಟೈಪ್ ಈಸ್ ಪ್ರಾಫಿಟಬಿಲಿಟಿ ರೇಷಿಯೋ. ದಿಸ್ ರೇಷಿಯೋ ವಿಲ್ ಬಿ ಯೂಸ್ಡ್ ಟು ಫೈಂಡ್ ಔಟ್ ದ ಪ್ರಾಫಿಟಬಲ್ ಪೊಸಿಷನ್ ಆಫ್ ಎ ಬಿಸ್ನೆಸ್ ಕನ್ಸರ್ನ್. ಓಕೆ, ವೆದರ್ ದ ಕಂಪನಿ ಈಸ್ ರನ್ನಿಂಗ್ ಇನ್ ಪ್ರಾಫಿಟ್ ಆರ್ ಲಾಸ್. ದಿಸ್ ವಿಲ್ ಬಿ I mean this ratio helps helps the organization to find out the profitability position of the business. ee profitability ratio en madutte company idu company profit alli run aagtidya illa loss alli run aagtidya anta analyze madodakke help padutte anta yavdu ee profitability ratio. Turnover ratio, ee turnover ratio andre this ratio helps to find out the effective utilization of the resources. I mean, what is the what is the turnover capacity of the organization? You got the point, right? To be simple, effective utilization of the resources. I repeat, there are four major types. Liquidity ratio, this will help the organization to analyze the short-term solvency capacity of the organization. Second one, solvency ratio, this will help the organization to analyze the long-term solvency of the organization, long-term solvency capacity of the organization. The third one, profitability ratio, this will help the organization to analyze the profitability position of the business concern. The third one, turnover ratio, helps the organization to find out the efficient use of the to analyze whether the efficient use of the resources is taking place in the organization. You got the point, right? Here the second technique gets over. The third technique is responsibility accounting. Responsibility accounting. See, this is the third modern technique where in each divisions or in each departments there will be responsibility centers established, and that responsibility center will be answerable for the higher authorities. ಈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂದು ಇದೊಂದು ಥರ್ಡ್ ಮಾಡರ್ನ್ ಟೆಕ್ನಿಕ್. ಇದರಲ್ಲಿ ಏನು ಸಿಂಪಲ್ ಏನಂದ್ರೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡ್ಬಿಡ್ತಾರೆ. ಈಗ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ ಇರ್ತಾರೆ. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ ಇರ್ತಾರೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ ಎಸ್ಟಾಬ್ಲಿಷ್ ಮಾಡ್ಬಿಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ. ಈ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ದು ಏನು ರೆಸ್ಪಾನ್ಸಿಬಿಲಿಟಿ ಅಂದರೆ, ಇವರು ಆನ್ಸರಬಲ್, ಅವ್ರವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಡ್ತಾರೆ, ಅದನ್ನ ಅವರು ಫಾಲೋ ಅವರು ಅದನ್ನ ಫುಲ್ಫಿಲ್ ಮಾಡಬೇಕು. ಅವರೇ ಆನ್ಸರಬಲ್ ಯಾರಿಗೆ? ಹೈಯರ್ ಅಥಾರಿಟಿಗೆ. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೌ ವಿ ಶಾಲ್ ಸಿ ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಆರ್ ದ ಮೇಜರ್ ಟೈಪ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್. ವಾಟ್ ಆರ್ ದೇಮ್? ಕಾಸ್ಟ್ ಸೆಂಟರ್. ಕಾಸ್ಟ್ ಸೆಂಟರ್, ಸಿ ದಿಸ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ವಿಲ್ ಬಿ ರೆಸ್ಪಾನ್ಸಿಬಲ್ to maintain the production. I mean, to make sure that production cost does not cross the limit set by the higher authority.
Got the point, right? This here managers are held responsible for the cost incurred in the center, but not for the revenue. You got the point, right? Here, for example, cost will be set by the higher authority. The production process should not cross 1 crore rupees. Here, the managers in the cost center should make sure that production process will be completed within that cost, I mean within 1 crore, because they will be held responsible if the production process crosses the cost of 1 crore. Illi idu ondu responsibility center, yadu first one cost center. Illi managers irtaralla, for example higher authorities 1 crore anta set madirtare. ಈ ಕಾಸ್ಟ್ ಕ್ರಾಸ್ ಆಗಬಾರ್ದು, ಪ್ರೊಡಕ್ಷನ್ ಪ್ರೋಸೆಸ್ ಈ ಕಾಸ್ಟ್ ಕ್ರಾಸ್ ಆಗಬಾರ್ದು. ಅಂದ್ರೆ ಕಾಸ್ಟ್ ಅಂದ್ರೆ ಹೇಳ್ತೀನಿ ನೋಡ್ರಿ, ಫಸ್ಟ್ ನಾವು ಪ್ರೊಡಕ್ಷನ್ ಪ್ರೋಸೆಸ್ ಮುಗಿಸೋಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವೋ ಅದನ್ನ ಕಾಸ್ಟ್ ಅಂತೀವಿ. ಒಂದು ಲ್ಯಾಪ್ಟಾಪ್ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ನಮಗೆ 10,000 ರೂಪಾಯಿ ಆಗುತ್ತೆ, ಅದು ಕಾಸ್ಟ್, ಗೊತ್ತಾಯ್ತಾ ಇಲ್ಲ. ಸೊ ಈ ಪ್ರೊಡಕ್ಷನ್ ಪ್ರೋಸೆಸ್ 1 ಕೋಟಿ ಒಳಗೆ ಆಗಬೇಕು ಅಂತ ಸೆಟ್ ಮಾಡ್ತಾರೆ. ಈ ಕಾಸ್ಟ್ ಸೆಂಟರ್ ಇಲ್ಲ, ಕಾಸ್ಟ್ ಸೆಂಟರ್ ಇಲ್ಲಿರೋ ಮ್ಯಾನೇಜರ್ಸ್ ಕೆಲಸ ಏನಂದ್ರೆ ಈ ಪ್ರೊಡಕ್ಷನ್ ಪ್ರೋಸೆಸ್ನ 1 ಕೋಟಿ ಒಳಗೆ ಮುಗಿಸೋ ಥರ ನೋಡ್ಕೊಳ್ಳೋದು. ಅದಕ್ಕೆ ಏನು ಸ್ಟೆಪ್ಸ್ ತಗೊಳ್ಳೋದು, ಮೆಷರ್ಸ್ಮೆಂಟ್ಸ್ ತಗೊಳ್ಳೋದು, ಇವು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ದ ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಈಸ್ ರೆವೆನ್ಯೂ ಸೆಂಟರ್. ಹಿಯರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜರ್ಸ್ ಇನ್ ದ ರೆವೆನ್ಯೂ ಸೆಂಟರ್ ಈಸ್ ಟು ಮೇಕ್ ಶ್ಯೂರ್ ದಟ್ ದ ಪ್ರೀಡಿಟರ್ಮೈನ್ಡ್ ರೆವೆನ್ಯೂ ಈಸ್ ಅರ್ನ್ಡ್. For example, higher authority fixes that, higher authority fixes that 5 crore revenue should be earned in this year. Here the managers in the revenue center should make sure that they earn or the organization earns 5 crore revenue. If not, they will be held responsible. In the revenue center illiro managers kelsa enandre higher authorities fix madirtare ee varsha navu 5 koti revenue dudibeku. Revenue nalli eradu irutte, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಎರಡು ಸೇರಿಸಿದ್ರೆ ರೆವೆನ್ಯೂ ಅಂತಾರೆ. ನನಗೆ ಒಂದು ಲ್ಯಾಪ್ಟಾಪ್ ತಯಾರು ಮಾಡೋಕ್ಕೆ 10,000 ಆಯಿತು, ಪ್ರಾಫಿಟ್ 5,000, ಟೋಟಲ್ 15,000, 15,000 ರೆವೆನ್ಯೂ ಅಂತಾರೆ, ಗೊತ್ತಾಯ್ತಾ, 15,000 ಬರುತ್ತೆ ಅಂತ. ಸೊ ಇಲ್ಲಿ 5 ಕೋಟಿ ದುಡಿಬೇಕು ಈ ವರ್ಷ ಅಂತ ರೆವೆನ್ಯೂ ಬರಬೇಕು ಅಂತ ಫಿಕ್ಸ್ ಮಾಡಿರ್ತಾರೆ. ಈ ರೆವೆನ್ಯೂ ಸೆಂಟ್ರಲ್ಲಿರೋ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ಈ ರೆವೆನ್ಯೂ 5 ಕೋಟಿ ರೆವೆನ್ಯೂ ಬರತ್ತರ ನೋಡ್ಕೊಳ್ಳೋದು ಅವ್ರದ್ದು ಜವಾಬ್ದಾರಿ. ಓಕೆ, ಅದಕ್ಕೇನು ಸ್ಟೆಪ್ಸ್ ತಗೋಬೇಕು ಎಲ್ಲ ಮಾಡಬೇಕು ಅವರು. The next responsibility center is profit center. I mean, here the managers will be responsible to make sure that predetermined profit is earned in the organization. The necessary steps they have to take and make sure that the predetermined profit is earned by the organization. Okay, assume that the higher authority fixes this year we should earn profit of 5 lakhs. So or 5 crore rupees. So here the managers make sure that the organization earns a profit of 5 crore rupees. You got the point, right? Illi profit center alli ee responsibility center alli iro managers kelsa enandre ನಾವು ಮುಂಚೆನೆ ಫಿಕ್ಸ್ ಮಾಡಿರ್ತಾರೆ, ಪ್ಲಾನ್ ಮಾಡಿರ್ತಾರೆ, ಈ ತಿಂಗಳು ಈ ವರ್ಷ ನಾವು 5 ಕೋಟಿ ಪ್ರಾಫಿಟ್ ದುಡಿಬೇಕು ಅಂತ. ಈ 5 ಕೋಟಿ ಪ್ರಾಫಿಟ್ ಆರ್ಗನೈಸೇಷನ್ 5 ಕೋಟಿ ಪ್ರಾಫಿಟ್ ದುಡಿಯೋ ಥರ ನೋಡ್ಕೋಬೇಕು, ಅದೇನೇನು ಸ್ಟೆಪ್ಸ್ ಮಾಡಬೇಕು, ಏನೇನು ಮೆಷರ್ಮೆಂಟ್ ತಗೋಬೇಕೆಲ್ಲ ತಗೊಂಡು ಪ್ರಾಫಿಟ್ ಆರ್ಗನೈಸೇಷನ್ ಅದೇನು ಪ್ರೀಡಿಟರ್ಮೈನ್ಡ್ ಪ್ರಾಫಿಟ್ ದುಡಿಯೋ ಥರ ನೋಡ್ಕೋಬೇಕು. ಈ ಗಾಟ್ ದ ಪಾಯಿಂಟ್, ರೈಟ್? ಓಕೆ, ದ ಲಾಸ್ಟ್ ಒನ್, ದ ಲಾಸ್ಟ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಈಸ್ ಇನ್ವೆಸ್ಟ್ಮೆಂಟ್ ಸೆಂಟರ್. Here the responsibility of the managers in the investment center is to make sure that the investment, how much investment has to be invested in each department. I mean, they have to analyze and they have to take decisions whether to invest further in the organization or not. You got the point, right? Here they have to analyze, they have to study and help for the effective investment. You got the point, right? Illi
ಈ ಮ್ಯಾನೇಜರ್ಸ್ ಇಂದ ಇನ್ವೆಸ್ಟ್ಮೆಂಟ್ ಸೆಂಟರ್ ಅಲ್ಲಿ ಇರೋ ಕೆಲಸ, ಅವ್ರದ್ದು ಕೆಲಸ ಏನಂದ್ರೆ ಇನ್ವೆಸ್ಟ್ಮೆಂಟ್ ಹಾಕಬೇಕಾ ಬೇಡ, ಹಾಕಬೇಕಂದ್ರೆ ಎಷ್ಟು ಹಾಕಬೇಕು. ಓಕೆ, ಯು ಗಾಟ್ ದ ಪಾಯಿಂಟ್. ಅಂಡ್ ಹಾಕಿದ್ಮೇಲೆ ಅದನ್ನ ಹೇಗೆ ಅದನ್ನ ರಿಟರ್ನ್ ತಗೋಬೇಕು, ಅದಕ್ಕೆ ಏನೇನು ಮೆಷರ್ಸ್ಮೆಂಟ್ ತಗೋಬೇಕು, ಇದೆಲ್ಲ ನೋಡ್ಕೊಳ್ಳೋದು ಅವ್ರ ಕೆಲಸ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ನೌ ದ ಥರ್ಡ್ ಟೆಕ್ನಿಕ್ ಈಸ್, ಥರ್ಡ್ ಮಾಡರ್ನ್ ಟೆಕ್ನಿಕ್ ಈಸ್, ಟೂ ಟೆಕ್ನಿಕ್ಸ್ ಆರ್ ಓವರ್. ದ ಫಸ್ಟ್ ಒನ್ ಇಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಥರ್ಡ್ ಒನ್ ರೇಷಿಯೋ ಅನಾಲಿಸಿಸ್, ಸಾರಿ ಸೆಕೆಂಡ್ ಒನ್ ರೇಷಿಯೋ ಅನಾಲಿಸಿಸ್, ಥರ್ಡ್ ಒನ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ದ ಫೋರ್ತ್ ಒನ್ ಇಸ್ ಮ್ಯಾನೇಜ್ಮೆಂಟ್, ಸಾರಿ ಮ್ಯಾನೇಜ್ಮೆಂಟ್ ಆಡಿಟ್. ದ ಫೋರ್ತ್ ಒನ್ ಇಸ್ ಮ್ಯಾನೇಜ್ಮೆಂಟ್ ಆಡಿಟ್. ನಾವು ಮೂರು ನೋಡಿದ್ವಿ, ಮೂರು ಟೆಕ್ನಿಕ್ ನೋಡಿದ್ವಿ. ಯಾವ್ದು? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನೋಡಿದ್ವಿ, ರೇಷಿಯೋ ಅನಾಲಿಸಿಸ್ ನೋಡಿದ್ವಿ, ಥರ್ಡ್ ಟೆಕ್ನಿಕ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ನೋಡಿದ್ವಿ, ಅದರಲ್ಲಿ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ನ ನೋಡಿದ್ವಿ. ಮತ್ತೆ ಫೋರ್ತ್ ಟೆಕ್ನಿಕ್ ಏನಂದ್ರೆ, ಫೋರ್ತ್ ಮಾಡರ್ನ್ ಟೆಕ್ನಿಕ್ ಏನಂದ್ರೆ ಮ್ಯಾನೇಜ್ಮೆಂಟ್ ಆಡಿಟ್. ಹಿಯರ್ ಆಡಿಟ್ ವಿಲ್ ಬಿ ಅಂಡರ್ಟೇಕನ್ ಆನ್ ರೆಗ್ಯುಲರ್ ಇಂಟರ್ವೆಲ್ಸ್ ಟು ಫೈಂಡ್ ಔಟ್ ದ ಎಫಿಷಿಯನ್ಸಿ ಆಫ್ ದ ಮ್ಯಾನೇಜ್ಮೆಂಟ್, ವೆದರ್ ದ ಮ್ಯಾನೇಜ್ಮೆಂಟ್ ಇನ್ ಈಚ್ ಡಿಪಾರ್ಟ್ಮೆಂಟ್ಸ್ ಕ್ಯಾರೀಸ್ ಆನ್ ದೇರ್ ರೆಸ್ಪಾನ್ಸಿಬಿಲಿಟೀಸ್. ಫಾರ್ ಎಕ್ಸಾಂಪಲ್, ಟ್ರೈನಿಂಗ್ ದ ಎಂಪ್ಲಾಯೀಸ್, ಕರೆಕ್ಟಿಂಗ್ ದ ಎಂಪ್ಲಾಯೀಸ್, ಗಿವಿಂಗ್ ದೆಮ್ ಫೀಡ್ಬ್ಯಾಕ್, ಕರೆಕ್ಷನ್, ಎಕ್ಸೆಟ್ರಾ. ಐ ಮೀನ್ ದೇ ವಿಲ್ ಆಡಿಟ್ ಅಂಡ್ ಫೈಂಡ್ ಔಟ್ ವಾಟ್ ಆರ್ ದ ಡಿಫಿಷಿಯನ್ಸಿ ಆಫ್ ದ ಮ್ಯಾನೇಜ್ಮೆಂಟ್ ಅಂಡ್ ಟೇಕ್ ಕರೆಕ್ಟಿವ್ ಮೆಷರ್ಸ್ ಟು ಕರೆಕ್ಟ್ ದೋಸ್ ಡೆಫಿಷಿಯನ್ಸೀಸ್. ಯು ಗಾಟ್ ದ ಪಾಯಿಂಟ್ ರೈಟ್? ಇಲ್ಲಿ ಮ್ಯಾನೇಜ್ಮೆಂಟ್ ಆಡಿಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆಡಿಟ್ ಕಂಡಕ್ಟ್ ಮಾಡ್ತಾರೆ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ, 3 ಮಂತ್ಸ್ಗೆ ಒಂದ್ಸರಿ, 6 ಮಂತ್ಸ್ಗೆ ಒಂದ್ಸರಿ, 1 ಇಯರ್ಗೆ ಒಂದ್ಸರಿ, ಆ ಥರ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ಏನ್ ಮಾಡ್ತಾರೆ ಆಡಿಟ್ ಮಾಡ್ತಾರೆ. ಆಡಿಟ್ ಅಂದ್ರೆ ಏನ್ ಮಾಡ್ತಾರೆ? ಚೆಕ್ ಮಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಮ್ಯಾನೇಜರ್ಸ್ ಅವರವರು ರೆಸ್ಪಾನ್ಸಿಬಿಲಿಟೀಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದಾರ, ಅವ್ರದ್ದು ಎಫಿಷಿಯನ್ಸಿ ಹೇಗಿದೆ ಅಂದ್ರೆ, ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಡ್ತಿದಾರ, ಫೀಡ್ಬ್ಯಾಕ್ ಕೊಡ್ತಿದಾರ, ಕರೆಕ್ಷನ್ ಕೊಡ್ತಿದಾರ, ಎಂಪ್ಲಾಯೀಸ್ ನ ಹೇಗೆ ರೆಡಿ ಮಾಡ್ತಿದ್ದಾರೆ, ಅವರ ಟಾರ್ಗೆಟ್ ನ ಅಚೀವ್ ಮಾಡ್ತಿದಾರ ಇಲ್ವಾ, ಈ ತರ ಅವರದ್ದು ಏನು ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಹುಡುಕ್ತಾರೆ. ವೀಕ್ನೆಸ್ಸಸ್ ಸಿಕ್ಕಿದ್ಮೇಲೆ ಏನೇನು ಮಿಸ್ಟೇಕ್ಸ್ ಆಗ್ತಿದೆ ಅಲ್ಲಿ ಅವೆಲ್ಲ ಹುಡುಕಿ ಅದಕ್ಕೆ ಮೆಷರ್ಮೆಂಟ್ಸ್ ಕೊಡ್ತಾರೆ, ಅಂದ್ರೆ ಸೊಲ್ಯೂಷನ್ಸ್ ಕೊಡ್ತಾರೆ. ಸೊ ದಟ್ ಏನಾಗುತ್ತೆ, ಆರ್ಗನೈಸೇಷನ್ ಸಕ್ಸಸ್ಫುಲ್ ಆಗ್ಬೋದು. ದ ನೆಕ್ಸ್ಟ್ ಟೆಕ್ನಿಕ್ ಈಸ್ ಪಿಇಆರ್ಟಿ ಅಂಡ್ ಸಿಪಿಎಂ. ಪಿಇಆರ್ಟಿ ಅಂಡ್ ಸಿಪಿಎಂ, ಸಿ ಪಿಇಆರ್ಟಿ, ದ ಫುಲ್ ಫಾರ್ಮ್ ಆಫ್ ಪಿಇಆರ್ಟಿ ಇಸ್ ಪ್ರೋಗ್ರಾಮ್ ಇವ್ಯಾಲ್ಯುಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. ಪ್ರೋಗ್ರಾಮ್ ಇವ್ಯಾಲ್ಯುಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಪಿಇಆರ್ಟಿ. ಅಂಡ್ ಸಿಪಿಎಂ ಸ್ಟ್ಯಾಂಡ್ಸ್ ಫಾರ್ ಕ್ರಿಟಿಕಲ್ ಪಾತ್ ಮೆಥಡ್. ಈ ಪಿಇಆರ್ಟಿ ಅಂಡ್ ಸಿಪಿಎಂ ಬಂದ್ಬಿಟ್ಟು ಇದೊಂದು ಫಿಫ್ತ್ ಟೆಕ್ನಿಕ್, ಇದು ಮಾಡರ್ನ್ ಟೆಕ್ನಿಕ್. ಪಿಇಆರ್ಟಿ ಅಂದ್ರೆ ಏನು ಗೊತ್ತಾ, ಪ್ರೋಗ್ರಾಮ್ ಇವ್ಯಾಲ್ಯುಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಅಂತ. ಕ್ರಿಟಿಕಲ್ ಪಾತ್ ಮೆಥಡ್, ಸಿಪಿಎಂ ಅಂದ್ರೆ ಕ್ರಿಟಿಕಲ್ ಪಾತ್ ಮೆಥಡ್. ಹಿಯರ್ ದಿಸ್ ಟೆಕ್ನಿಕ್ ವಿಲ್ ಬಿ ಮೋರ್ ಯೂಸ್ಫುಲ್ ಫಾರ್ ದ ಪ್ಲಾನಿಂಗ್ ಅಂಡ್ ಕಂಟ್ರೋಲಿಂಗ್ ಫಂಕ್ಷನ್. ಓಕೆ, ಹಿಯರ್ ವಾಟ್ ದೇ ವಿಲ್ ಡೂ ಈಸ್ ದೇ ವಿಲ್ ಡಿವೈಡ್ ದ ಪ್ರಾಜೆಕ್ಟ್ ಇನ್ ಟು ಸ್ಮಾಲರ್ ಪಾರ್ಟ್ಸ್, ದೆನ್ ದೇ ವಿಲ್ ಅರೇಂಜ್ ಇನ್ ಎ ಲಾಜಿಕಲ್ ಸೀಕ್ವೆನ್ಸ್. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ಪ್ರಾಜೆಕ್ಟ್ ಆಫ್ ಕನ್ಸ್ಟ್ರಕ್ಟಿಂಗ್ ಹಾಸ್ಪಿಟಲ್ಸ್, ಫಾರ್ ಕನ್ಸ್ಟ್ರಕ್ಟಿಂಗ್ ವಾಟ್ ಇಸ್ ದಟ್ ಗವರ್ಮೆಂಟ್ ಸ್ಕೂಲ್ಸ್. ದಿಸ್ ದ ಅಸ್ಯೂಮ್ ದಟ್ ದಿಸ್ ಇಸ್ ಎ ಪ್ರಾಜೆಕ್ಟ್. ದೇ ವಿಲ್ ಡಿವೈಡ್ ದಿಸ್ ವರ್ಕ್ ಇನ್ ಟು ಸ್ಮಾಲರ್ ಪಾರ್ಟ್ಸ್ ಅಂಡ್ ಅರೇಂಜ್ ಇನ್ ಎ ಲಾಜಿಕಲ್ ಸೀಕ್ವೆನ್ಸ್. ಫಾರ್ ಎಕ್ಸಾಂಪಲ್, ದೇ ಹ್ಯಾವ್ ಟು ಗೆಟ್ ಲೀಗಲ್ ಅಪ್ರೂವಲ್ ಫಾರ್ ದ ಸೈಟ್. ದಿಸ್ ಇಸ್ ದ ಫಸ್ಟ್ ವರ್ಕ್. ನೆಕ್ಸ್ಟ್ ದೇ ಹ್ಯಾವ್ ಟು ಕ್ಲೀನ್ ದ ಸೈಟ್. ನೆಕ್ಸ್ಟ್ ದೇ ಹ್ಯಾವ್ ಟು ಪರ್ಚೇಸ್ ರಾ ಮೆಟೀರಿಯಲ್ಸ್. ನೆಕ್ಸ್ಟ್ ದೇ ಹ್ಯಾವ್ ಟು ಸ್ಟಾರ್ಟ್ ಫೌಂಡೇಶನ್. ಇನ್ ದಿಸ್ ವೇ ದೇ ವಿಲ್ ಅರೇಂಜ್ ದ ವರ್ಕ್ ಇನ್ ಟು ಲಾಜಿಕಲ್ ಸೀಕ್ವೆನ್ಸ್. ನೆಕ್ಸ್ಟ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಪ್ರಿಪೇರ್ ಎ ಡಯಾಗ್ರಾಮ್ ಶೋಯಿಂಗ್ ದ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್, ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ದ ಎಂಡಿಂಗ್ ಪಾಯಿಂಟ್. ಸೇಮ್, ನೆಕ್ಸ್ಟ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಪ್ರಿಪೇರ್ ಎ ಡಯಾಗ್ರಾಮ್ ವಿಚ್ ಮೆನ್ಷನ್ಸ್ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್. ಐ ಮೀನ್ ವಿಚ್ ಆಕ್ಟಿವಿಟಿ ಶುಡ್ ಬಿ ಡನ್ ಫಸ್ಟ್, ವಿಚ್ ಆಕ್ಟಿವಿಟಿ ಶುಡ್ ಬಿ ಡನ್ ಇನ್ ದ ಎಂಡ್. ಸೊ ಹಿಯರ್ ದ ಲಿಸ್ಟ್ ಆಫ್ ದ ಆಕ್ಟಿವಿಟೀಸ್ ಇನ್ ದಿಸ್ ನೋ ಅಂಡ್ ಆಲ್ಸೋ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್ ವಿಲ್ ಬಿ ಮೆನ್ಷನ್ಡ್ ದೇರ್. ದ ಥರ್ಡ್ ಸ್ಟೆಪ್ ದೇ ಟೇಕ್ ಈಸ್ ದೇ ಪ್ರಿಪೇರ್ 3 ಟೈಮ್ಸ್, ಐ ಮೀನ್ ಶಾರ್ಟೆಸ್ಟ್ ಟೈಮ್ ಅಂಡ್ ಲಾಂಗೆಸ್ಟ್ ಟೈಮ್ ಅಂಡ್ ಲೈಕ್ಲಿ ಟೈಮ್. ಶಾರ್ಟೆಸ್ಟ್ ಟೈಮ್ ಅಂದ್ರೆ ಐ ಮೀನ್ ವಾಟ್ ಈಸ್ ದ ಶಾರ್ಟೆಸ್ಟ್, ವಿತಿನ್ 3 ಮಂತ್ಸ್ ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್. ಐ ಮೀನ್ ವಿತಿನ್ 1 ಇಯರ್ ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್. ಲೈಕ್ಲಿ ಟೈಮ್ ಮೀನ್ಸ್ ವಿಚ್ ಮೇ ಬಿ ಪಾಸಿಬಲ್ ವಿತಿನ್
6 months we have to complete this project. I mean, three types of time they prepare. Okay, the longest path in the network will be identified as a critical path. You got the point, right? See, this preparation of time will be helpful for the timely completion of the work. You got the point, right? See, you got the point, right? If there is any modification, they will do. ನಾನು ಕನ್ನಡದಲ್ಲಿ ಹೇಳ್ತೀನಿ ಕರೆಕ್ಟಾಗಿ ನಿಮಗೆ ಇವಾಗ ಅಷ್ಟು ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ, ಕನ್ನಡದಲ್ಲಿ ಹೇಳ್ತೀನಿ ಕರೆಕ್ಟಾಗಿ ಕೇಳಿರಲಿ. ಇಲ್ಲಿ PERT ಅಂದ್ರೆ CPM ಅಂದ್ರೆ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಅಂತ. CPM ಅಂದ್ರೆ ಕ್ರಿಟಿಕಲ್ ಪಾತ್ ಮೆಥಡ್. ಇದರಲ್ಲಿ ಏನ್ ಮಾಡ್ತಾರೆ, ಇದು ಪ್ಲಾನಿಂಗ್ ಅಂಡ್ ಕಂಟ್ರೋಲ್ಗೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಫಸ್ಟ್ ಏನ್ ಮಾಡ್ತಾರೆ, ಒಂದು ಪ್ರಾಜೆಕ್ಟ್ ಅಂತ ಸಿಕ್ಕಿದ ಮೇಲೆ ಪ್ರಾಜೆಕ್ಟ್ನ ಸಣ್ಣ ಸಣ್ಣ ಭಾಗವಾಗಿ ಡಿವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮಗೆ ಗವರ್ಮೆಂಟ್ ಹಾಸ್ಪಿಟಲ್ಸ್ನ ಕನ್ಸ್ಟ್ರಕ್ಟ್ ಮಾಡೋದು ಪ್ರಾಜೆಕ್ಟ್ ಸಿಕ್ತು ಅಂತ ತಿಳ್ಕೊಳ್ಳಿ. ಇದನ್ನ ಏನು ಮಾಡ್ತಾರೆ, ಸಣ್ಣ ಸಣ್ಣ ಪಾರ್ಟಾಗಿ ಡಿವೈಡ್ ಮಾಡ್ತಾರೆ, ತುಂಬ ವರ್ಕ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಏನು ಮಾಡೋದು, ಲೀಗಲ್ ಅಪ್ರೂವಲ್ ತಗೊಳ್ಳೋದು, ಸೈಟ್ ಕ್ಲೀನ್ ಮಾಡಿಸೋದು, ಆಮೇಲೆ ಏನು ಮಾಡ್ತಾರೆ, ಒಂದು ಕರೆಕ್ಟಾಗಿ ಸ್ಕೆಚ್ ಹಾಕೋದು, ಅದಾದಮೇಲೆ ರಾ ಮೆಟೀರಿಯಲ್ಸು ತರಿಸ್ಕೊಳ್ಳೋದು, ಅದಾದಮೇಲೆ ಫೌಂಡೇಶನ್ ಹಾಕೋದು, ಅದಾದಮೇಲೆ ಏನು ಗೋಡೆ ಕಟ್ಟೋದು, ಈ ಥರ ಒಂದು ಸೀಕ್ವೆನ್ಸ್ ಆಗಿ, ಲಾಜಿಕಲ್ ಸೀಕ್ವೆನ್ಸ್ ಆಗಿ ಒಂದು ಆರ್ಡರ್ ಪ್ರಕಾರ ಅರೇಂಜ್ ಮಾಡ್ತೀವಿ. ಏನು ಎಷ್ಟು ಕೆಲಸಗಳು, ಸಣ್ಣ ಸಣ್ಣ ಕೆಲಸಗಳು ಡಿವೈಡ್ ಮಾಡ್ತೀವಿ. ಫುಲ್ ಪ್ರಾಜೆಕ್ಟ್ನ ಡಿವೈಡ್ ಮಾಡಿ ಆಯಿತು, ಅದಾದ್ಮೇಲೆ ಏನು ಮಾಡ್ತೀನಿ ನಾನು, ಒಂದೊಂದು ಕೆಲಸಕ್ಕೆ ಎಷ್ಟೆಷ್ಟು ಟೈಮ್ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಫಿಕ್ಸ್ ಮಾಡ್ತೀನಿ. ಅದಾದಮೇಲೆ ಎಲ್ಲ ರೆಡಿ ಆದಮೇಲೆ ಒಂದು ಲಾಜಿಕಲ್ ಆರ್ಡರ್ ಮೇಲೆ ಒಂದು ಆರ್ಡರ್ ಪ್ರಕಾರ ಅರೇಂಜ್ ಮಾಡ್ತೀನಿ ನಾನು. ಗೊತ್ತಾಯ್ತಾ ಇಲ್ಲ, ನಾನು ಆರ್ಡರ್ಸ್ ರೆಡಿ ಮಾಡಿದ್ದೀನಿ. ಫಸ್ಟ್ ಏನು ಮಾಡಬೇಕು, ಲೀಗಲ್ ಅಪ್ರೂವಲ್ ತಗೋಬೇಕು, ಸೈಟ್ ಕ್ಲೀನ್ ಮಾಡಿಸ್ಬೇಕು, ಆಮೇಲೆ ರಾ ಮೆಟೀರಿಯಲ್ ಸ್ಕೆಚ್ ಹಾಕಬೇಕು, ರಾ ಮೆಟೀರಿಯಲ್ ತರಬೇಕು, ಗೋಡೆ ಆಮೇಲೆ ಫೌಂಡೇಶನ್ ಹಾಕಬೇಕು, ಗೋಡೆ ಕಟ್ಟಬೇಕು, ಈ ಥರ ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ ತನಕ ಎಲ್ಲ ಅರೇಂಜ್ ಮಾಡ್ಕೊತೀನಿ. ಆಮೇಲೆ ಏನು ಮಾಡ್ತೀನಿ, ಒಂದೊಂದು ಕೆಲಸಕ್ಕೆ ಎಷ್ಟೆಷ್ಟು ಟೈಮ್ ಹಿಡಿಬೋದು ಅಂತ ಏನು ಮಾಡ್ತೀನಿ, ಸೆಟ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಸೈಟ್ ಕ್ಲೀನ್ ಮಾಡೋಕ್ಕೆ ಫಸ್ಟ್ ಲೀಗಲ್ ಅಪ್ರೂವಲ್ ತಗೊಳ್ಳೋಕ್ಕೆ ಅದು ಎಷ್ಟು ಟೈಮ್ ತಗೋಬೋದು, ರಾ ಮೆಟೀರಿಯಲ್ ತರೋಕ್ಕೆ ಅದು ಎಷ್ಟು ಟೈಮ್ ತಗೋಬೋದು, ಈ ಥರ ಎಲ್ಲದಕ್ಕೂ ಒಂದು ಟೈಮ್ ಫಿಕ್ಸ್ ಮಾಡ್ತಾ ಹೋಗ್ತೀನಿ. ಟೈಮಲ್ಲಿ ತ್ರೀ ಟೈಪ್ಸ್ ಸಿಗ್ಬೋದು ನನಗೆ, ಶಾರ್ಟೆಸ್ಟು, ಲಾಂಗೆಸ್ಟು, ಲೈಕ್ಲಿ ಟೈಮ್, ಆ ಥರ ಸಿಗುತ್ತೆ. ಈಗ ಶಾರ್ಟೆಸ್ಟ್ ಟೈಮ್ ಏನಕ್ಕೆ, ಸೈಟ್ ಕ್ಲೀನ್ ಮಾಡಿಸೋದಕ್ಕೆ. ಲಾಂಗೆಸ್ಟ್ ಟೈಮ್ RCC ಹಾಕೋದಕ್ಕೆ. ಈ ಥರ ಫಿಕ್ಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಲಾಂಗೆಸ್ಟ್ ಟೈಮ್ ಇದೆ ನೋಡ್ರಿ, ಆ ಕೆಲಸನ ಏನು ಮಾಡ್ತೀವಿ ನಾವು, ಏನಂತ ಕರಿತೀವಿ ಅಂದರೆ ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಕ್ರಿಟಿಕಲ್ ಪಾತ್ ಅಂತೀವಿ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು, ಯಾಕಂದರೆ ಇಲ್ಲಿ ತುಂಬ ಟೈಮ್ ಹಿಡಿತತೆ. ನಾವು ಇನ್ನೂ ಡಿಲೇ ಆದರೆ ಇನ್ನೂ ತುಂಬ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಈ ಥರ ಟೈಮ್ ಫಿಕ್ಸ್ ಮಾಡಿಕೊಂಡು ಏನು ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೋದು. ಅವಾಗ ಏನಾಗುತ್ತೆ, ಏನಾಗಲ್ಲ, ಎಲ್ಲ ಕೆಲಸ ಕರೆಕ್ಟಾಗಿ ಆಗುತ್ತೆ, ಎಲ್ಲೂ ಡಿಲೇ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ಏನು ಮಾಡ್ತೀವಿ, ಸಿಂಪಲ್ ಆಗಿ ಹೇಳಬೇಕು, ಒಂದು ಪ್ರಾಜೆಕ್ಟ್ನ ಸಣ್ಣ ಸಣ್ಣ ವರ್ಕ್ ಆಗಿ ಸಣ್ಣ ಸಣ್ಣ ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಆ ಸಣ್ಣ ಸಣ್ಣ ಪಾರ್ಟ್ನ ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ವರೆಗೂ ಒಂದು ಸೀಕ್ವೆನ್ಸ್, ಲಾಜಿಕಲ್ ಆರ್ಡರ್ ರೆಡಿ ಮಾಡ್ತೀನಿ. ಎಲ್ಲ ಆ್ಯಕ್ಟಿವಿಟಿಗೆ ಇಷ್ಟು ಟೈಮ್ ಅಂತ ಫಿಕ್ಸ್ ಮಾಡ್ತೀನಿ. ಶಾರ್ಟೆಸ್ಟ್, ಲಾಂಗೆಸ್ಟು, ಲೈಕ್ಲಿ ಟೈಮ್ ಅಂತ. ಲಾಂಗೆಸ್ಟ್ ಟೈಮ್ನ ಏನಂತ ಕರಿತೀವಿ, ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಇಲ್ಲಿ ಯಾವುದೇ ರೀತಿ ಡಿಲೇ ಆಗಬಾರ್ದು ಇಲ್ಲಿ, ಓಕೆನಾ? ಇನ್ ಕೇಸ್ ಲಾಸ್ಟ್ ಏನಾದರೂ ಮಾಡಿಫೈ ಮಾಡಬೇಕಿದ್ರೆ ಪ್ಲ್ಯಾನಲ್ಲಿ ಮಾಡ್ಕೊತೀನಿ. ನೆಕ್ಸ್ಟು ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ಟೆಕ್ನಿಕ್ ಈಸ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ದಿಸ್ ಇಸ್ ದ ಲಾಸ್ಟ್ ಮಾಡರ್ನ್ ಟೆಕ್ನಿಕ್. ಹಿಯರ್ ದ ವೆರಿ ಸಿಂಪಲ್ ಇಟ್ ಈಸ್, ಹಿಯರ್ ಆಲ್ ದ ಇನ್ಫಾರ್ಮೇಷನ್ ವಿಲ್ ಬಿ ಮೇಂಟೈನ್ಡ್ ಇನ್ ದ ಸರ್ವರ್ ಆಫ್ ದ ಆರ್ಗನೈಸೇಷನ್. ಯು ಗಾಟ್ ದ ಪಾಯಿಂಟ್ ರೈಟ್? ಸರ್ವರ್ ಆಫ್ ದ ಆರ್ಗನೈಸೇಷನ್. ಐ ಮೀನ್ ದಿಸ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಟು ದ ಮ್ಯಾನೇಜರ್ ಅಟ್ ಅ ರೈಟ್ ಟೈಮ್ ಸೊ ದಟ್ ಅಪ್ರೋಪ್ರಿಯೇಟ್ ಕರೆಕ್ಟಿವ್ ಆಕ್ಷನ್ ಕ್ಯಾನ್ ಬಿ ಟೇಕನ್ ಇನ್ ಕೇಸ್ ಆಫ್ ಡಿವಿಯೇಷನ್ ಫ್ರಮ್ ದ ಸ್ಟ್ಯಾಂಡರ್ಡ್ಸ್. ಯು ಗಾಟ್ ದ ಪಾಯಿಂಟ್ ರೈಟ್? ಸೀನ್, see, all the information will be, as you can see in the picture, all the information about the organization and activities to be performed, now everything will be stored in a system. See, what will happen here is,
what will happen here is when the manager wants to take decision, what he will do? He will refer the information from the system and take corrective decisions. You got the point, right? This MIS, I mean Management Information System, helps especially in decision making because it provides accurate information about the employees in the organization, about the activities in the organization, about the target. Just management or just manager has to refer to the system. He can get the accurate information from the system and take decision or take corrective actions. You got the point, right? Okay, we shall continue the next topic in the next class.